ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾವಿನಕಾಯಿ ತೊಕ್ಕು ಸೊ ತುಂಬ ರುಚಿಯಾದಂತಹ ರೆಸಿಪಿ ಬಾಯಿ ಚಪ್ಪರಿಸಿ ತಿನ್ನುವಷ್ಟು ರುಚಿಯಾದಂತಹ ರೆಸಿಪಿ ನೀವೇನಾದರೂ ಹದವಾಗಿ ನೀಟಾಗಿ ಬೇಯಿಸಿಬಿಟ್ಟು ಇಟ್ಕೊಂಡ್ರಿ ಅಂತ ಹೇಳಿದರೆ ಈ ರೆಸಿಪಿ ನೀವು ಮಾಡಿದರಿಂದ ಒಂದು ನಾಲ್ಕೈದು ತಿಂಗಳು ಕೆಡೋದಿಲ್ಲ ತುಂಬ ಚೆನ್ನಾಗಿರತ್ತೆ ಅನ್ನಕ್ಕೂ ಕೂಡ ನೀವು ಕಲಿಸ್ಕೊಳ್ಬೋದು ಒಂದು ರೀತಿ ಕಾಯಿ ಸಾಸಿವೆ ಅನ್ನೋದ ರೀತಿ ಇರತ್ತೆ ಇದನ್ನು ನೀವು ಅನ್ನಕ್ಕೆ ಕಲಿಸ್ಕೊಂಡ್ರಿ ಅಂತ ಹೇಳಿದರೆ ಹಾಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆಲ್ಲ ಕೂಡ ಒಂದು ಸೂಪರ್ ಆದಂತ ಸೈಡ್ ಡಿಶ್ ರೆಸಿಪಿ ಸೊ ಯಾಕೆ ಈ ರೆಸಿಪಿ ಮಾಡೋದು ಹೇಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ನಾನಲ್ಲಿ ಎರಡು ತೋದಾಪಿರಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ದೊಡ್ಡದಾಗಿರುವಂಥದ್ದು ಒಂದೊಂದು ಮಾವಿನಕಾಯಿ ಅರ್ಧ ಅರ್ಧ ಕೆ ಜಿ ಇದೆ ಟೋಟಲಾಗಿ ಒಂದು ಕೆ ಜಿ ಆಗೋವಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಯಾವುದೇ ಮಾವಿನಕಾಯಿ ಆದರೂ ತೊಗೊಳ್ಬೋದು ಬಟ್ ತೊಕ್ಕಿಗೆ ನನಗಂತೂ ತೋತಾಪಿರಿ ಮಾವಿನಕಾಯಿ ಇಷ್ಟ ಆಗೋದು ಬೇರೆ ಹುಳಿ ಕಾಯಿ ಎಲ್ಲ ತೊಗೊಂಡಾಗ ತುಂಬ ಹುಳಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ತೊಕ್ಕನ್ನು ತೋತಾಪಿರಿ ಮಾವಿನಕಾಯಿಯೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ತುರ್ಕೊಳ್ಬೇಕು ಸಿಪ್ಪೆ ಏನು ತೆಗೆಯೋದು ಬೇಡ ಜಸ್ಟ್ ಈ ತೊಟ್ಟಿನ ಭಾಗ ಏನಿದೆ ಇದನ್ನು ಮಾತ್ರ ತೆಕ್ಕೊಳ್ಳೋಣ ಬಿಟ್ಟು ಈ ರೀತಿ ಸಣ್ಣ ಹೋಲ್ಸಲ್ ಬೇಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೋಲ್ಸಿದೆ ಅಲ್ಲ ಈ ರೀತಿ ದೊಡ್ಡ ಹೋಲ್ಸಲ್ಲೇ ತುರ್ಕೊಳ್ಳೋಣ ಸಣ್ಣ ಅಲ್ಲಿ ತುರಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಚೆನ್ನಾಗಿ ಬೆಂದ ಮೇಲೆ ತಿನ್ಬೇಕಾದ್ರೆ ಬಾಯಿಗೆ ಏನೂ ಸಿಗೋದೇ ಇಲ್ಲ ಫುಲ್ಲು ಒಂದು ರೀತಿ ರುಬ್ಬಿರೋ ಚಟ್ನಿ ಥರ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ದೊಡ್ಡದಾಗಿ ತುರ್ಕೊಳ್ತೀನಿ ನಿಮಗೆ ಆ ರೀತಿ ಸಾಫ್ಟಾಗೇ ಬೇಕು ಅಂತ ಹೇಳಿದರೆ ಮಧ್ಯ ಬಾಯಿ ಸಿಗೋದು ಬೇಡ ಅನ್ಸಿದ್ರೆ ಬೇಕಂದ್ರೆ ನೀವು ಆ ರೀತಿ ಸಣ್ಣದಾಗಿ ತುರ್ಕೊಳ್ಬೋದು ಸೊ ನೋಡಿ ಮಾವಿನಕಾಯಿ ಚೆನ್ನಾಗಿ ಗಟ್ಟಿಯಾಗಿರೋದನ್ನು ತೊಗೊಳ್ಳಿ ಒಳ್ಳೆ ಫ್ರೆಶ್ ಆಗಿರೋದನ್ನು ತೊಗೊಳ್ಳಿ ಸೊ ಇವಾಗ ತುರಿದಿರೋದಾಗಿದೆ ತುರಿದಿರುವಂಥ ಮಿಶ್ರಣವನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಅಗ್ಲವಾದಂತಹ ದಪ್ಪವಾದಂತಹ ಕಡಾಯಿ ತಗೊಳ್ಳಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದೀನಿ ನಿಮ್ಮನಲ್ಲಿ ಅಡಿಗೆಗೆ ಯಾವ ಎಣ್ಣೆ ಬಳಸ್ತರೋ ಅದೇ ಎಣ್ಣೆ ತಗೊಳ್ಳಿ ಎಣ್ಣೆ ಜಾಸ್ತಿ ಬೇಕು ಒಂದು ಕೆ ಜಿ ಮಾವಿನಕಾಯಿಗೆ ಕಾಲು ಲೀಟರ್ ಆಗುವಷ್ಟು ಎಣ್ಣೆ ಸೊ ಇಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟ್ಪಟ್ಟಾದಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಕಟ್ ಮಾಡಿರುವಂಥದ್ದು ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕರ್ಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಕರ್ಬೇವಿನ ಎಲೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತೊಕ್ಕಿಗೆ ತದನಂತರ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ಳೋಣ ಇಂಗು ಬೇಡ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿ ಇಷ್ಟ ಇದ್ರೆ ಬೆಳ್ಳುಳ್ಳಿನಾದರೂ ಸೇರಿಸ್ಕೊಳ್ಬೋದು ಬೆಳ್ಳುಳ್ಳಿ ಹಾಕೊಳ್ಳೋರಾದ್ರೆ ಒಂದೆರಡರಿಂದ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತದನಂತರ ಇಲ್ಲಿ ನಾವು ಮೊದಲೇ ತುರಿದಿರುವಂತಹ ಮಾವಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಸೊ ಮಾವಿನಕಾಯಿ ಹಾಕಿದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ನಾನಲ್ಲಿ ಒಂದು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುರುನಲ್ಲಿ ಇಷ್ಟೇ ಉಪ್ಪು ಸಾಕು ಆಮೇಲೆ ರುಚಿ ನೋಡಿ ಬೇಕಂದರೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿದ ಮೇಲೆ ಎಲ್ಲ ಕಡೆ ಉಪ್ಪು ಎಣ್ಣೆ ಒಗ್ಗರಣೆ ಎಲ್ಲ ಮಾವಿನಕಾಯಿಗೆ ಹಿಡಿಯೋ ರೀತಿ ಆ ತುರಿದಿರುವಂತಹ ಮಿಶ್ರಣಕ್ಕೆ ಹಿಡಿಯೋ ರೀತಿ ಚೆನ್ನಾಗಿ ಒಂದಕ್ಕೊಂದು ಬೆರ್ತ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಿ ಒಂದು ಐದು ನಿಮಿಷ ಆಗಿದೆ ನೋಡಿ ಐದು ನಿಮಿಷ ಆದಮೇಲೆ ಕಲರಲ್ಲಿ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೆ ಮಾವಿನಕಾಯಿ ಆ ತುರಿದಿರೋದು ಫುಲ್ಲು ಸಾಫ್ಟ್ ಆಗುತ್ತೆ ಕಾಣಿಸ್ತಾ ಇದೆ ಅಲ್ಲ ಸೊ ಇಷ್ಟಾಗತ್ತೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದೊಂದೇ ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಇವಾಗ ನಾನಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡಿರೋದು ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯಾವನ್ನು ಚೆನ್ನಾಗಿ ಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡಿರುವಂಥದ್ದು ಸೊ ತದನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದು ಕೂಡ ಜೀರಿಗೆಯನ್ನು ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಪುಡಿ ಮಾಡಿರುವಂಥದ್ದು ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಖಾರ ಹಾಗೆ ಕಲರ್ ಎರಡೂ ಚೆನ್ನಾಗಿರುವಂಥ ಖಾರದ ಪುಡಿ ಸೇರಿಸ್ಕೊಳ್ಳಿ ಆವಾಗ ರುಚಿನೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿಯನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಹೊಂದ್ಕೊಡೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಈ ಖಾರದ ಮಸಾಲೆ ಎಲ್ಲ ಹಾಕಿದ ಮೇಲೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಲ್ಲದೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿರೋದಾಗಿದೆ ಆಮೇಲೆ ಒಂದು ಐದು ನಿಮಿಷ ಈ ರೀತಿ ಹಾಗೆ ಬೇಯಿಸ್ಕೊಳ್ಳೋಣ ಸಣ್ಣ ಊರಿಲೆ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಮೇಲೆಗಡೆ ಎಲ್ಲ ಆ ಎಣ್ಣೆ ಆಚೆ ಬರಬೇಕು ಈ ಹಲ್ವದಲ್ಲೆಲ್ಲ ಬರುತ್ತಲ್ಲ ಎಣ್ಣೆ ಬಿಡುತ್ತಲ್ಲ ಆ ರೀತಿ ಚೆನ್ನಾಗಿ ಫಸ್ಟು ಎಣ್ಣೆ ಎಲ್ಲ ಹೀರ್ಕೊಂಡು ಆಮೇಲೆ ಎಣ್ಣೆ ಆಚೆ ಬಿಡುತ್ತಲ್ಲ ಅವಾಗ ನಮಗೆ ಕಂಪ್ಲೀಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಅರ್ಥ ಇನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ್ರೇ ನಮಗೆ ತೊಕ್ಕು ತುಂಬ ದಿನ ಇರೋದು ನೀವೇನಾದ್ರೂ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಅಂದರೆ ತುಂಬ ಟೈಮ್ ಇರೋದಿಲ್ಲ ಇವಾಗ ರುಚಿ ನೋಡ್ಕೊಳ್ಳಿ ಉಪ್ಪು ಹಾಕಿದಿರಾ ಆದ್ರೂ ರುಚಿ ಏನಾದ್ರೂ ಕಡಿಮೆ ಅನಿಸ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ತದನಂತರ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲಿ ಆಪ್ಷನಲ್ ಬೆಲ್ಲ ತಿನ್ನಲ್ಲ ಅನ್ನೋರು ನೀವು ಸ್ಕಿಪ್ ಕೂಡ ಮಾಡಬಹುದು ಬಟ್ ಈ ತೊಕ್ಕಿಗೆ ಒಂದ್ ರೀತಿ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಇದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇನ್ನೂ ಕಡಿಮೆ ಕೂಡ ಹಾಕೊಳ್ಬಹುದು ಇಷ್ಟ ಇದ್ರ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ನೀರು ಆಗುತ್ತೆ ಆ ಬೆಲ್ಲ ಎಲ್ಲ ಕರಗಿಬಿಟ್ಟು ಸ್ವಲ್ಪ ತೆಳುವಾಗುತ್ತೆ ಆ ತೆಳುವಾಗಿರೋದು ಮತ್ತೆ ಕಂಪ್ಲೀಟಾಗಿ ಗಟ್ಟಿಯಾಗಿ ಸೈಡಲ್ಲೇ ಎಣ್ಣೆ ಬಿಟ್ಟಿರಬೇಕು ಸೊ ಅಲ್ಲಿ ತನಕ ನೀವು ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ಅಲ್ವಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೀವು ಸೌಟನ್ನು ಯಾವ ಕಡೆ ತಿರುಗಿಸ್ತಿರೋ ಆ ಕಡೆ ಬರಬೇಕದು ಅಷ್ಟು ಹದವಾಗಿ ಬೇಯಬೇಕು ಅಷ್ಟು ಹದವಾಗಿ ಬೆಂದಾಗಲೇ ನಮಗೆ ತುಂಬ ದಿನ ಬಾಳಿಕೆ ಬರೋದು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇವಾಗ ಬೇಕಂದ್ರೆ ಉಪ್ಪು ಖಾರ ನೋಡಿಕೊಂಡು ಖಾರ ಕಡಿಮೆನ ಸಹ ಸ್ವಲ್ಪ ರೆಡ್ ಚಿಲ್ಲಿ ಪುಡಿಯನ್ನು ಹಾಕೊಳ್ಬಹುದು ಅಥವಾ ಉಪ್ಪು ಕಡಿಮೆ ಆಯ್ತಂದ್ರೆ ಉಪ್ಪನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಮಗೆ ಇವಾಗ ತೊಕ್ಕು ರೆಡಿ ಆಯಿತು ಫ್ಲೇಮ್ ಆಫ್ ಮಾಡ್ಕೊಂಡು ಕೆಳಗೆ ಇಳಿಸಿಟ್ಕೊಳ್ಳೋಣ ಸೊ ಈ ಮಿಶ್ರಣವನ್ನು ಒಂದು ಗಂಟೆ ಹಾಗೆ ಬಿಡಿ ಕಂಪ್ಲೀಟಾಗಿ ತಣ್ಣಗಾಗಲಿ ಫುಲ್ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಹಾಗೆ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಡಾರ್ಕ್ ಆಗಿದೆ ಹಾಗೆ ಗಟ್ಟಿ ಆಗಿದೆ ಇವಾಗ ನಮಗೆ ರುಚಿಯಾದಂತಹ ತೊಕ್ಕು ರೆಡಿ ಇದನ್ನ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ಮೂರ್ನಾಲ್ಕು ತಿಂಗಳು ಕೆಡೋದಿಲ್ಲ ತುಂಬ ಚೆನ್ನಾಗಿರತ್ತೆ ಹಾಗೂ ನಿಮ್ಗೇನಾದರೂ ಕೆಡುತ್ತೆ ಅನಿಸಿದರೆ ನೀವು ಬೇಕಂದರೆ ಫ್ರಿಜ್ನಲ್ಲಿ ಬೇಕಂದರೆ ಎತ್ತಿಟ್ಕೊಳ್ಬೋದು ಒಂದು ಗಾಜಿನ ಡಬ್ಬ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೀಲ್ ಸ್ಟೀಲಲ್ಲಿ ಎತ್ತಿಡಕ್ಕೆ ಹೋಗಬೇಡಿ ಸೊ ಈ ರೆಸಿಪಿ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ಪರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು